ಬಿಡದ ಮಳೆಯ ಅವಾಂತರಗಳಿಗೆ ಬೆಂಬಿಡದ ಕಮಿಷನರ್ ಅಶೋಕ್ ಜನರ ಶೋಕ ಮರೆಸಲು ಇನ್ನಿಲ್ಲದ ಪ್ರಯತ್ನ ಕೈಗೊಂಡಿದ್ದು ಜನಪ್ರಶಂಸೆಗೆ ಒಳಗಾಗಿದ್ದಾರೆ. ಕಳೆದ ಒಂದು ತಿಂಗಳಿನಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಕುಂಭದ್ರೋಣ ಮಳೆಗೆ ವಿಶೇಷವಾಗಿ ಬಡವರ ಬದುಕು ಮೂರಾಬಟ್ಟೆಯಾಗಿದೆ. ಸೂರಿಗೆ ಎಂಬಂತೆ ಇರುವ ಅವರ ಮನೆಗಳು ಕೊಳಚೆಯಿಂದ ತುಂಬಿ ಕೆಲವು ಕುಸಿದು ಕೆಲವು ಸೂರು ಹಾರಿ ಯಾತನೆ ಉಂಟಾಗಿದ್ದು ಜನ ಶೋಕ ಮರೆಸಲು ಅಶೋಕ್ ದುಡ್ಗುಂಡಿ ತಂಡ ಕಟ್ಟಿಕೊಂಡು ಇನ್ನಿಲ್ಲದ ಪ್ರಯತ್ನ ನಡೆಸಿದ್ದಾರೆ. ಮುತ್ಯಾನಟ್ಟಿ ಕೆರೆ ಒಡೆದು ಸೃಷ್ಟಿಯಾದ ಅವಾಂತರ ಎಂದು ಕಮಿಷನರ್ ಅಶೋಕ್ ದುಡ್ಗುಂಡಿ ಹಾಗೂ ಎಸ್ಸಿ ಕವಿತಾ ಯೋಗಪ್ಪನವರ ಹಾಗೂ ಸಣ್ಣ ನೀರಾವರಿ ಅಧಿಕಾರಿಗಳು ಕೆರೆ ಕೋಡಿ ಮುಚ್ಚಿಸುವಲ್ಲಿ ತದಕ್ಷಣ ಪರಿಹಾರ ಮಾಡುವಲ್ಲಿ ಸಫಲರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮ ಸದ್ಯ ನಡುಗಡ್ಡೆಯಾಗಿದೆ. 12 ಕುಟುಂಬಗಳನ್ನು SDRF ಸಿಬ್ಬಂದಿ ಸದ್ಯ ರಕ್ಷಣೆ ಮಾಡಿ ಹೊರತಂದಿದ್ದಾರೆ. ಒಂದು ಕುಟುಂಬ ಮಾತ್ರ ಜಾನುವಾರುಗಳನ್ನು ಬಿಟ್ಟು ಬರಲು ನಿರಾಕರಣೆ ಮಾಡಿತ್ತು. ನಮ್ಮ ಜೊತೆ ನಮ್ಮ ಜಾನುವಾರುಗಳನ್ನು ತಂದರೆ ಮಾತ್ರ ಬರೋದಾಗಿ ಪಟ್ಟು ಹಿಡಿದಿತ್ತು. ಕೊನೆಗೂ ತುಕಾರಾಮ್ ಎಂಬ ಗ್ರಾಮಸ್ಥರು ಮನವೊಲಿಸಿ SDRF ಸಿಬ್ಬಂದಿ ಪರಿ ಕುಟುಂಬವನ್ನು ಮೂವರನ್ನು ಬನದ ಪ್ರದೇಶದಿಂದ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ. ಅವರು ಕುಟುಂಬದಲ್ಲಿ 6 ಎಮ್ಮೆಗಳು 5 ಮೇಕೆಗಳನ್ನು ಅಲ್ಲಿಯೇ ಬಿಟ್ಟು ಹೊರಬಂದಿದ್ದಾರೆ. ಜಾನುವಾರುಗಳನ್ನು ನಡುಗಡ್ಡೆ ಪ್ರದೇಶದಲ್ಲಿ ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ಪರೀಟ್ ಕುಟುಂಬ ಇದೀಗ ಆಗಮಿಸಿದ್ದು ಜಲಾವೃತ ಗ್ರಾಮಗಳಿಗೆ ಮಾಜಿ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ನಾಳೆ ಸಿಎಂ BSY ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಎಂದರು. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮುಂದುವರೆದ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕೃಷ್ಣಾ ನದಿ ತೀರದಲ್ಲಿ ಇರುವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ 39 ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಕೊಯ್ನಾ ಜಲಾಶಯದಿಂದ ಸುಮಾರು 13,000 ಕ್ಯೂಸೆಕ್ ನೀರು ಮಹಾ ಸರ್ಕಾರಕ್ಕೆ ಬಿಟ್ಟಿದ್ದು ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಪ್ರದೇಶಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಚಿಕ್ಕೋಡಿ ಹಾಗೂ ನಿಪ್ಪಾನಿ ವ್ಯಾಪ್ತಿಯಲ್ಲಿ ಚಿಕ್ಕೋಡಿ ಸದಲಗಾ ಶಾಸಕರಾದ ಗಣೇಶ್ ಹುಕ್ಕೇರಿ ಪ್ರವಾಹ ಪೀಡಿತ ಗ್ರಾಮಗಳಿಗೆ ತೆರಳಿ ಜನರು ಕಟ್ಟೆಚ್ಚರ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ಬರುವಂತೆ ಮತ್ತು ನದಿ ತೀರಕ್ಕೆ ತೆರಳದಂತೆ ಮನವಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದ ಹಲವೆಡೆ ನಿರಂತರ ಮಳೆ ಸುರಿಯುತ್ತಿದ್ದು ನದಿ ತೀರದ ಜನಜೀವನ ಅತಂತ್ರವಾಗಿದೆ. ಬೇಸಿಗೆಯಲ್ಲಿ ಭೀಕರ ಬರದಿಂದ ತತ್ತರಿಸಿದ ಉತ್ತರ ಕರ್ನಾಟಕದ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸದ್ಯ ಪ್ರವಾಹ ಸ್ಥಿತಿಯಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ವಿಜಯಪುರದಲ್ಲಿ ಕೃಷ್ಣಾ ನದಿ ಪ್ರವಾಹ ವಿಚಾರಕ್ಕೆ ಸಂಬಂಧಪಟ್ಟಂತೆ SDRF ವಿರುದ್ಧ MB Patil ಗರಂ ಆಗಿದ್ದಾರೆ. ತಕ್ಷಣವೇ ಸಿಎಂ ಯಡಿಯೂರಪ್ಪ ಪ್ರವಾಹ ಪೀಡಿತರ ರಕ್ಷಣೆಗೆ ಬರಬೇಕು ಅಂತ ಹೇಳಿದ್ದಾರೆ. ಸಿಎಂ 1 ಗಂಟೆ ಮೀಟಿಂಗ್ ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ, ಸಂಬಂಧಪಟ್ಟ ಸಚಿವರೇ ಇಲ್ಲ ಅಂತ MBP ಆಕ್ರೋಶ ಹೊರಹಾಕಿದ್ದಾರೆ. MB Patil ಸಿಎಂ ಸಭೆ ಕುರಿತು ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಬ್ಬರೇ ಸರ್ಕಾರ ನಡೆಸಬೇಕು ಅನ್ನೋ ಇರಾದೆ ಇದೆಯಾ ಅಂದು BSY ಪ್ರಶ್ನೆ ಮಾಡಿದ್ದಾರೆ. ರಾಯಚೂರನ್ನ ಪ್ಲಾಸ್ಟಿಕ್ ಮುಕ್ತ ಹಾಗೂ ಗ್ರೀನ್ ಸಿಟಿಯನ್ನಾಗಿಸಲು SP ಡಾಕ್ಟರ್ CB ವೇದಮೂರ್ತಿ ನಗರದ ಹಲವು ಕಡೆ ಸಸಿಗಳನ್ನು ನೆಟ್ಟರು. ಪೊಲೀಸ್ ಅಧಿಕಾರಿಯು ತಮ್ಮ ಹಲವಾರು ಕೆಲಸ ಕಾರ್ಯಗಳು ನಡುವೆ ಬಿಸಿಲು ನಗರಿಯನ್ನು ಹಚ್ಚ ಹಸಿರಿನ ಸಿಟಿಯನ್ನಾಗಿ ಮಾಡಲು ಪಣತೊಟ್ಟಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೈಕ್ ಸಾರಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಕಲಬುರಗಿಯ ರಿಂಗ್ ರಸ್ತೆಯಲ್ಲಿ ನಡೆದಿದೆ. ಬಾಲ್ಕಿಯಿಂದ ಬೆಳಗಾವಿಗೆ ಹೊರಟ ಸಾರಿಗೆ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಬೈಕ್ ಸವಾರ ಮೃತಪಟ್ಟಿದ್ದಾನೆ. ಅಂಬಿಕಾನಗರದ ವಿಠಲ್ ಹುಗಾರ ಎಂಬಾತ ಮೃತ ದುರ್ದೈವಿ ಎಂದು ತಿಳಿದು ಬಂದಿದ್ದು ಗುಲ್ಬರ್ಗಾ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಶ್ರಮಿಸಬೇಕು ಎಂದು BJP ಕಾರ್ಯಕರ್ತರಿಗೆ ಶಾಸಕ ಪ್ರಭು ಚವ್ಹಾಣ್ ತಿಳಿಸಿದರು. ಬೀದರ್ ಜಿಲ್ಲೆಯ ಅವರಾದ್ ಪಟ್ಟಣದ ನಾಗಮಾರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ BJP ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈಗಾಗಲೇ ಲಕ್ಷಾಂತರ ಜನರು BJP ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಪಡೆಯಲು ಗ್ರಾಮೀಣ ಭಾಗದಲ್ಲಿ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ತಿಳಿಸಿದರು. ರಾಜ್ಯದಲ್ಲಿ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಾಗೂ ಕೇಂದ್ರದಲ್ಲಿ BJP ಹಾಗೂ ರಾಜ್ಯದಲ್ಲಿ BJP ಸರ್ಕಾರ ರಚನೆಯಿಂದ ಅಭಿವೃದ್ಧಿ ಪರ್ವ ಆರಂಭವಾಗಲಿದೆ ಎಂದರು. ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ಎಂದು ತಿಳಿಸಿದರು. ತಾಲೂಕಿನ ಎಲ್ಲ BJP ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು.